ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪೂಜೆಯಲ್ಲಿ ವಿಲೇದೆಲೆ ಬಳಸುವ ಮಹತ್ವವನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ತಿಳಿಸಿದ್ದೀನಿ ಈ ವಿಲೇದೆಲೆಯಲ್ಲಿ ಅನೇಕ ದೇವರುಗಳು ಕೂಡ ನೆಲೆಸಿರ್ತಾರೆ ಅಂತೆ ಪೂಜೆಯಲ್ಲಿ ವಿಲೇದೆಲೆಯನ್ನು ನಾವು ಬಳಸುವುದರಿಂದ ಮನೆಯ ನೆಗೆಟಿವಿಟಿ ದೂರವಾಗಿ ಮನೆಯಲ್ಲಿ ಒಂಥರ ಪಾಸಿಟಿವಿಟಿ ನೆಲೆಸುತ್ತಂತೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಹಣಕಾಸಿನ ಸಮಸ್ಯೆಗಳು ಮತ್ತು ಇತರ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಮಂಗಳವಾರ ಅಥವಾ ಶನಿವಾರದ ದಿನ ಬೆಳಗ್ಗೆ ಹನುಮಂತನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ವಿಲೇದೆಲೆಯನ್ನು ಅರ್ಪಿಸಬೇಕಂತೆ ಇಲ್ಲ ವಿಲೇದೆಲೆಯ ಆಹಾರವನ್ನು ಕೊಟ್ಟು ಬರಬೇಕಂತೆ ಹೀಗೆ ವಿಲೇದಲೆಯ ಮಹತ್ವ ತುಂಬಾ ಇದೆ ಈ ವಿಲಿಯದೆಲೆಯಿಂದ ಮಾಡುವ ಕೆಲವು ಪರಿಣಾಮಕಾರಿ ಪರಿಹಾರಗಳು ಹಣದ ಸಮಸ್ಯೆಗಳನ್ನು ಸುಲಭವಾಗಿ ಕೊನೆಗೊಳಿಸುತ್ತವೆಯಂತೆ ಏನೇ ಸಮಸ್ಯೆಗಳು ಇದ್ದರೂ ಕೂಡ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಇಲ್ಲ ಹಣಕಾಸಿನ ಸಮಸ್ಯೆಗಳು ಇದ್ದರೆ ಸಾಲದ ಸಮಸ್ಯೆಗಳು ಇದ್ದರೆ ಇಲ್ಲ ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ಲಾಸ್ ಅನ್ನೋದು ಆಗ್ತಾ ಇದ್ದರೆ ನಷ್ಟ ಆಗ್ತಾ ಇದ್ದರೆ ಹೀಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಸಣ್ಣ ಪರಿಹಾರವನ್ನು ನಾವು ಮನೆಯಲ್ಲಿ ಮಾಡುವುದರಿಂದ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಆದರೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಷ್ಟೇ ನೋಡಿ ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಕಷ್ಟಗಳು ಅನ್ನೋದು ಇಂಥದೇ ಸಮಯದಲ್ಲಿ ನಮಗೆ ಬರುತ್ತದೆ ಅಂತ ಹೇಳೋದಕ್ಕೇ ಆಗೋದಿಲ್ಲ ಯಾವಾಗ ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದರೂ ಬರಬಹುದು ವಿಲೇದಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರಿಗೂ ಕೂಡ ಸುಲಭವಾಗಿಯೇ ಈ ವಿಲೇದಲೆ ಸಿಗುತ್ತೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ವೀಳ್ಯದೆಲೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಕೇವಲ ಒಂದು ವೀಳ್ಯದೆಲೆಯಿಂದ ನಾವು ಈ ಒಂದು ಸಣ್ಣ ಪರಿಹಾರವನ್ನು ಮನೆಯಲ್ಲಿ ಮಾಡ್ಕೋಬೇಕು ಯಾವ ರೀತಿಯ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ತಪ್ಪದೆ ಕ್ಲಿಕ್ ಮಾಡಿ ಮೊದಲಿಗೆ ಒಂದು ವಿಲಯದಲ್ಲೇ ತಗೊಳ್ಳಿ ಕೇವಲ ಒಂದು ವಿಲಯದೆಲೆಯಿಂದ ನಾವು ಈ ಪರಿಹಾರ ಮಾಡ್ಕೋಬೇಕಾಗಿರೋದು ಒಂದು ವಿಲಯದಲ್ಲಿ ತಗೊಳ್ಳಿ ಮತ್ತೆ ಶ್ರೀಗಂಧ ಬೇಕು ಶ್ರೀಗಂಧ ಇಲ್ಲ ಅಂದ್ರೆ ಅರಿಶಿನದ ಕೊಂಬು ಇದ್ರೂ ಸಾಕು ಅರಿಶಿನದ ಕೊಂಬನ್ನೇ ತಗೊಳ್ಳಿ ನಂತರ ಈ ಶ್ರೀಗಂಧವನ್ನ ಇಲ್ಲ ಒಂದು ನೆಲದ ಮೇಲೆ ಇಲ್ಲ ಅಂದ್ರೆ ಒಂದು ಮಣೆ ಮೇಲೆ ಅದನ್ನ ತೇದು ಗಂಧವನ್ನ ಮಾಡ್ಕೊಬೇಕು ಇಷ್ಟನ್ನ ಮೊದಲಿಗೆ ಮಾಡ್ಕೊಳ್ಳಿ ನಂತರ ನೀವು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಕುಳಿತುಕೊಂಡ ನಂತರ ನೀವು ಏನು ಗಂಧನ ತೆಗೆದಿರ್ತೀರಲ್ಲ ಅದನ್ನ ನಿಮ್ಮ ಬಲಗೈಯ ಉಂಗ್ ಬೆರಳಿನಲ್ಲಿ ನೋಡಿ ಉಂಗುರದ ಬಲಗೈಯ ಉಂಗುರದ ಬೆರಳಿನಲ್ಲಿ ಆ ಗಂಧವನ್ನು ತಗೊಂಡು ವಿಲೇದೆಲೆಯ ಹಿಂಭಾಗಕ್ಕೆ ಸಂಪೂರ್ಣವಾಗಿ ಗಂಧವನ್ನು ಹಚ್ಚಬೇಕು ನೆನಪಿಡಿ ವಿಲೇದೆಲಿಯ ಹಿಂದೆ ಭಾಗಕ್ಕೆ ವಿಲೇದೆಲಿಯ ಹಿಂಭಾಗದಲ್ಲಿ ಗಂಧವನ್ನು ಸಂಪೂರ್ಣವಾಗಿ ಹಚ್ಚಿ ವಿಲೇದೆಲೆಯ ಮುಂಭಾಗ ಹಾಗೇ ಇರಲಿ ಏನು ಹಚ್ಚಬೇಡಿ ಹಿಂಭಾಗಕ್ಕೆ ಮಾತ್ರ ಗಂಧವನ್ನು ಹಚ್ಚಿ ಕೈಯಲ್ಲಿ ವಿಳಿಯ ಬೆಲೆಯನ್ನು ಹಾಗೆ ಇಟ್ಕೊಂಡು ನಿಮ್ಮ ಮನೆಯ ದೇವರನ್ನು ನೆನಪಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಏನೇ ಇರಲಿ ನಿಮ್ಮ ಎಲ್ಲ ಕಷ್ಟಗಳು ಮತ್ತು ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಂತರ ಒಂದು ತುಳಸಿಯ ಕಾಷ್ಟವನ್ನು ತಗೊಳ್ಳಿ ಅಂದರೆ ಒಂದು ತುಳಸಿಯ ಕಡ್ಡಿಯನ್ನು ತಗೊಂಡು ಅದನ್ನು ಗಂಧದಲ್ಲಿ ಅದ್ದಿ ವಿಲೇದೆಲೆಯ ಮುಂಭಾಗದಲ್ಲಿ ಒಂದು ಸರ್ಕಲ್ ಹಾಕಿ ವಿಲೇದೆಲೆಯ ಹಿಂಭಾಗದಲ್ಲಿ ಗಂಧವನ್ನು ಸಂಪೂರ್ಣವಾಗಿ ಹಚ್ಚಿರ್ತೀವಿ ವಿಲೇದಲ್ಲಿ ಮುಂಭಾಗದಲ್ಲಿ ಖಾಲಿ ಇರುತ್ತಲ್ಲ ಅಲ್ಲಿ ಒಂದು ಗಂಧದಿಂದ ಸರ್ಕಲ್ ಅನ್ನ ಬರೆಯಿರಿ ಆ ಸರ್ಕಲ್ ಮಧ್ಯ ಭಾಗದಲ್ಲಿ ಈ ರೀತಿಯಾಗಿ ನಕ್ಷತ್ರ ಆಕಾರದ ಚಿತ್ರವನ್ನ ಬರೆಯಿರಿ ಈ ನಕ್ಷತ್ರ ಆಕಾರದ ಚಿತ್ರದ ಮಧ್ಯದಲ್ಲಿ ಓಂ ಶ್ರೀಂ ಓಂ ಎಂದು ಬರೀಬೇಕು ನಂತರ ಓಂ ಶ್ರೀಂ ಓಂ ಅಂತ ಬರೆದಿರ್ತಿರಲ್ಲ ಅದಕ್ಕೆ ನಾವು ಕುಂಕುಮವನ್ನ ಹಾಕಿ ಕುಂಕುಮವನ್ನು ಹಾಕಬೇಕಾದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಹೇಳ್ಕೊಂಡು ನನಗೆ ಈ ಥರ ಸಮಸ್ಯೆ ಇದೆ ಈ ಥರ ಕಷ್ಟ ಇದೆ ನನ್ನ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಕೇಳ್ಕೊಂಡು ವಿಲೇದೆಲೆಯ ತುದಿಯಿಂದ ಸುರುಳಿಯನ್ನು ಸುತ್ತಬೇಕು ನೋಡಿ ವಿಲೇದೆಲೆಯ ತುದಿಯಿಂದಲೇ ನಾವು ಅದರ ತೊಟ್ಟಿನವರೆಗೂ ಸುರುಳಿಯನ್ನು ಸುತ್ತಕೊಂಡು ಬರಬೇಕು ವಿಲೇದೆಲೆಯನ್ನು ಸುರುಳಿ ಸುತ್ತಿದ ನಂತರ ನಿಮ್ಮ ಬಲಗೈಯ ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನ ಮಧ್ಯದಲ್ಲಿ ಆ ಸುರುಳಿ ಸುತ್ತ ವಿಲೇದೆಲೆಯನ್ನು ಇಟ್ಕೊಳ್ಳಿ ಅದಕ್ಕೆ ಒಂದು ಹನಿಯಷ್ಟು ಒಂದೇ ಒಂದು ಹನಿಯಷ್ಟು ಹಾಲನ್ನು ಹಾಕಿ ನಂತರ ಒಂದು ದಾರದಿಂದ ಆ ಸುರುಳಿ ಸುತ್ತಿದ ವಿಲೇದೆಲೆಯನ್ನು ಕಟ್ಟಿ ಅದನ್ನು ಕಣ್ಣಿಗೆ ಒತ್ಕೊಂಡು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಅದನ್ನು ಕಟ್ಟಿ ಇಲ್ಲಾಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅದನ್ನು ಕಟ್ಟಿ ಇಲ್ಲ ನೀವು ವ್ಯಾಪಾರ ಮಾಡುವ ಬಿಸ್ನೆಸ್ ಮಾಡುವ ಜಾಗದಲ್ಲೂ ಕೂಡ ಅದನ್ನು ಕಟ್ಟಬಹುದು ಇಷ್ಟನ್ನು ಮಾಡಿ ನೋಡಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಸಮುದ್ರ ಮತನದ ಸಮಯದಲ್ಲಿ ದೇವಾನು ದೇವತೆಗಳು ಕೂಡ ಈ ವಿಳೆಯದೆಲೆಯನ್ನು ಬಳಸಿ ವಿಷ್ಣುವಿಗೆ ಪೂಜೆಯನ್ನು ಮಾಡಿದ್ರಂತೆ ಆ ಸಮಯದಲ್ಲಿ ಹಾಗಾಗಿ ಈ ವಿಲೇದೆಲೆಗೆ ತುಂಬಾ ಮಹತ್ವವಿದೆ ಶಕ್ತಿ ಇದೆ ಈ ವಿಡಿಯೋದಲ್ಲಿಲೆಯಿಂದ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಇರಿ